ಮೈಸೂರಿನಲ್ಲಿ ಕಳೆದ 17 ವರ್ಷಗಳಿಂದಲೂ ಕೂಡ ಜೀವಧಾರೆ ರಕ್ತವನ್ನು ಕೂಡ ಕೊಟ್ಟು ಲಕ್ಷಾಂತರ ಸಂಖ್ಯೆಯ ಒಂದು ಜನರನ್ನು ಉಳಿಸುವಂಥ ಕೆಲಸವನ್ನು ಕಾರ್ಯ ಮಾಡ್ತಾ ಇದ್ದಾರೆ. ಮೈಸೂರಿನ ಜನತೆಗೆ ಒಂದು ರಕ್ತದ ಅಭಾವನ ನೀಗಿಸಬೇಕು ಮತ್ತು ರಕ್ತದಾನ ಬಗ್ಗೆ ಅರಿವನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು 17 ವರ್ಷದಿಂದ ಈ ಒಂದು ಸಂಸ್ಥೆನ ಸ್ಟಾರ್ಟ್ ಮಾಡಿದ್ವು. ಅವತ್ತಿನ ದಿವಸ ಬ್ಲಡ್ ಕೊಡಲಿಕ್ಕೆ ತುಂಬ ಜನಗಳು ಹಿಂದೆ ನೋಡ್ತಿದ್ರು, ಇಂಜರಿ ಇದ್ದರು, ಇದ್ರ ಬಗ್ಗೆ ಅವೇರ್ನೆಸ್ ಇರಲಿಲ್ಲ. ಸೊ ಇವತ್ತು ತುಂಬ ಫಾರ್ ಬೆಟರ್, ಇದಕ್ಕೆ 60-70 ಜನ ವಾಲಂಟಿಯರ್ಗಳು ಡೊನೇಟ್ ಮಾಡ್ತಾಯಿದ್ದಾರೆ. ಸೊ 90% ಏನು ರಕ್ತದ ಒಂದು ಫುಲ್ಫಿಲ್ ಇದೆ, 90% ಮೈಸೂರು ಜಿಲ್ಲೆಯಲ್ಲಿ ನಮ್ಮ ರಕ್ತನಿಧಿ ನೀಗಿಸ್ತಾ ಇದೆ ಸರ್. 3.5 ಲಕ್ಷದಿಂದ 4 ಲಕ್ಷ ಜನಗಳಿಗೆ ನಮ್ಮ ಬ್ಲಡ್ ಬ್ಯಾಂಕ್ ವತಿಯಿಂದ ರಕ್ತ ಕೊಟ್ಟಿದ್ದೀನಿ ಸರ್. ಸುಮಾರು 350-400 ml ನಾವನ್ನ ಬ್ಲಡ್ನ ತಾಂತಿ ಒಬ್ಬ ಮನುಷ್ಯನಿಂದ. ನಮ್ಮಲ್ಲಿ ಏನು ಅಂದರೆ ಎಲ್ಲ ಗ್ರೂಪ್ನ ಡೋನರ್ಸ್ ಲಿಸ್ಟ್ ಇರೋದ್ರಿಂದ, ಸೊ ಯಾವಾಗ ಎಮರ್ಜೆನ್ಸಿ ಬೇಕತ್ತೆ ಆ ಟೈಮಲ್ಲಿ ಅವ್ರಿಗೆ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿ ಅವ್ರನ್ನ ಕರೆದ್ಬಿಟ್ಟು ಬ್ಲಡ್ ಡೊನೇಷನ್ ಮಾಡ್ಸೋ ಅಂತ ಒಂದು ಕಾರ್ಯ ಮಾಡ್ತಾ ಇದ್ದೆ. ಪುನೀತ್ ರಾಜ್ಕುಮಾರ್ ಅವರು ಸತ್ತೋದ ನಂತರ ಕಾಲಾನಂತರ ಏನಾಯಿತು ಅಂದರೆ 30-40% ವಾಲಂಟ್ರಿ ಡೋನರ್ಸು ಇಂಪ್ರೂವ್ ಆಯಿತು ಸರ್. ಒಬ್ಬ ಮನುಷ್ಯ ಇದ್ದಾಗ ಏನು ಕೆಲಸ ಮಾಡ್ದ ಅಂತ ಗೊತ್ತಿಲ್ಲ, ನಾನು ಸತ್ತೋದ ಮೇಲೂ ಏನು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ಪ್ರೂವ್ ಮಾಡಿದ ಒಬ್ಬ ಅಪರೂಪದ ವ್ಯಕ್ತಿ. ಲಾಸ್ಟ್ ಇಯರು ಬಿಫೋರ್ ಲಾಸ್ಟ್ ಇಯರು ಅವರು ಹುಟ್ಟಿದ ದಿವಸ 800-900 ಜನ ಬ್ಲಡ್ ಡೊನೇಷನ್ ಮಾಡಿದ್ದಾರೆ. ಸೊ ಬ್ಲಡ್ ಕೊಟ್ಟ ನಂತರ ನಮ್ಮಲ್ಲಿ ಇಲ್ಲಿ ಬಂದಾಗ ಟೆಸ್ಟಿಂಗ್ ಆಗುತ್ತೆ, ಅವರಲ್ಲಿ ಏನೂ ಕಾಯಿಲೆ ಇಲ್ಲ ಅಂತ ಅಂದಮೇಲೆ ನೆಕ್ಸ್ಟು ನಾವು ಪೇಷಂಟ್ಸ್ಗಳಿಗೆ ಕ್ರಾಸ್ ಮ್ಯಾಚ್ ಮಾಡಿ ಇಶ್ಯೂ ಮಾಡೋ ಅಂತ ಪ್ರೊಸೀಜರ್. ನಾವು ಮಾಡೋ ಕೆಲಸ ಶ್ರದ್ಧೆ ಭಕ್ತಿ ಜೊತೆಗೆ ಪ್ರತಿಯೊಂದು ಪ್ರೊಸೀಜರ್ನೂ ಪ್ರೋಟೋಕಾಲ್ ರೀತಿಯಲ್ಲೇ ನಾವು ಮಾಡಬೇಕಾಗಿದೆ. ಸೇವೆ ಮಾಡಲಿಕ್ಕೋಸ್ಕರನೇ ನಾವೊಂದು ಈ ಸ್ಟಾರ್ಟ್ ಮಾಡಿದ್ದು. ಸೊ ಇದರಲ್ಲಿ ನಾವು ಸಾರ್ಥಕತೆಯನ್ನು ಕಂಡಿಟ್ಕೊಂಡಿದ್ವಿ, ಜೊತೆಗೆ ಸೆಲ್ಫ್ ಸ್ಯಾಟಿಸ್ಫೈಡ್ ಮನಸ್ಪೂರ್ವಕವಾಗಿ ಹೇಳ್ತೀವಿ, ನಾವು ಇದರಿಂದ ತೃಪ್ತಿಯಾಗಿದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ಸರ್, ನನ್ನ ಹತ್ರ ಇರೋದ್ರಿಂದ ಏನಾದರೂ ಯೂಸ್ ಇಲ್ಲ, ಬೇರೆ ಯಾರಿಗಾದರೂ ಪೇಷಂಟ್ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಒಂದು 4 ಮಂತ್ ಇಲ್ಲ 5 ಮಂತ್ಸ್ಗೆ ಒಂದು ಸಲ ಕೊಡ್ತೀನಿ ಸರ್. ಇದನ್ನು ಒಂದು 6 ವರ್ಷದಿಂದ ಕೊಡ್ತಾ ಇದ್ದೀನಿ, 1 ವರ್ಷಕ್ಕೆ 2 ಸಲ ಕೊಡ್ತೀನಿ ಸರ್. ಈಗ ಇನ್ನೊಬ್ರಿಗೆ ಹೆಲ್ಪ್ ಆಯ್ತದೆ ಅಂದರೆ ಏನಾದ್ರು ಮಾಡೋದು ಆ ಮಾಡ್ಬೋದು. 4ನೇ ಸಲ 3 ಸಲ ಇನ್ನೊಂದು ಕ್ಯಾಂಪ್ ಬಂದಿತ್ತು ಅಲ್ಲಿ ನಮ್ಮೂರಿಗೆ, ಅಲ್ಲಿ ಕೊಟ್ಟಿದ್ದು. ಹಾಯ್, ಹಲೋ, ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಸುರೇಶ. ಇವತ್ತು ಒಂದು ಮಹತ್ವವಾದಂಥ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ನಿಜಕ್ಕೂ ಕೂಡ ಇದು ವಿಶೇಷವಾದಂಥ ಕಾರ್ಯಕ್ರಮ. ಯಾಕೆ ಅಂತಂದರೆ, ನಮಗೆ ಸೂಕ್ತ ಸಂದರ್ಭದಲ್ಲಿ ಬ್ಲಡ್ ಬೇಕು ಅಂತಂದರೆ ಅದು ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಅದು ಸಿಗಬೇಕು ಅಂತಂದರೆ ನಮ್ಮ ನೆರೆಯವರು ಅಥವಾ ನಮ್ಮ ಫ್ರೆಂಡ್ಸ್, ನಮ್ಮ ಕುಟುಂಬದವರು ಎಲ್ರಿಗೂ ಕೂಡ ಮೆಸೇಜ್ ಹಾಕ್ತೀವಿ, ಕಾಲ್ ಮಾಡ್ತೀವಿ, ಅರ್ಜೆಂಟು ಈ ಒಂದು ಬ್ಲಡ್ ಗ್ರೂಪ್ ನಮಗೆ ಬೇಕಾಗಿದೆ ಅಂತೇಳಿ ವಾಟ್ಸಪ್ ಮೆಸೇಜ್ಗಳನ್ನ ಮಾಡ್ತೀವಿ. ಆದರೆ ಆ ಸಂದರ್ಭದಲ್ಲಿ ಯಾರಿಗೂ ಕೂಡ ಸಿಗೋದಿಲ್ಲ. ಆದರೆ ಮೈಸೂರಿನಲ್ಲಿ ಕಳೆದ 17 ವರ್ಷಗಳಿಂದಲೂ ಕೂಡ ಜೀವಧಾರೆ ರಕ್ತವನ್ನು ಕೂಡ ಕೊಟ್ಟು ಸಾಕಷ್ಟು ಲಕ್ಷಾಂತರ ಸಂಖ್ಯೆಯ ಒಂದು ಜನರನ್ನು ಉಳಿಸುವಂಥ ಕೆಲಸವನ್ನು ಕಾರ್ಯ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಸಾಕಷ್ಟು ಡೋನರ್ಸ್ಗಳು ಕೂಡ ಅಂದರೆ ಸ್ವಯಂ ಪ್ರೇರಿತವಾಗಿ ಬಂದು ರಕ್ತದಾನವನ್ನು ಕೂಡ ಮಾಡ್ತಾ ಇದ್ದಾರೆ. ಅದು ಮೈಸೂರಿನಲ್ಲಿ ಇಂಥ ಒಂದು ಸಾರ್ಥಕತೆಯ ಕೆಲಸ ಆಗ್ತಾ ಇದೆ. ಆ ಸಾರ್ಥಕತೆಯ ಕೆಲಸ ಎಲ್ಲಿಂದ ಆಗ್ತಾ ಇದೆ, ಯಾರು ಮಾಡ್ತಾ ಇದ್ದಾರೆ, ಅದರ ಒಂದು ಸಂಸ್ಥೆ ಎಲ್ಲಿದೆ, ಅದರ ವಿಶೇಷತೆಯನ್ನು ಎಲ್ಲವನ್ನು ಕೂಡ ತೋರಿಸ್ತೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಬನ್ನಿ. ಎಸ್ಸಿಗೆ ನಾವು ಜೀವಧಾರದಲ್ಲಿ ಬಂದಿದ್ದೀನಿ. ಏನಿದು ಜೀವಧಾರ, ಎಷ್ಟು ಜನರ ಪ್ರಾಣ ಉಳಿಸುತ್ತೆ, ಏನಿದರ ವಿಶೇಷತೆ, ಇಲ್ಲಿ ಇದನ್ನು ನಡೆಸ್ತಿರೋರು ಯಾರು, ಮತ್ತು ನಿಮಗೆ ಹೇಗೆ ಬ್ಲಡ್ ಸಿಗುತ್ತೆ, ಮತ್ತು ಇಲ್ಲಿ ಬ್ಲಡ್ ಡೊನೇಟ್ ಹೇಗೆ ಮಾಡ್ತಾರೆ, ಎಲ್ಲವನ್ನು ಕೂಡ ತೋರಿಸ್ತೀನಿ. ಬನ್ನಿ. ಎಸ್, ಈಗ ಇದರ ಮುಖ್ಯಸ್ಥರು ಕೂಡ ನನ್ನ ಜೊತೆ ಇದ್ದಾರೆ, ಅವರೊಟ್ಟಿಗೂ ಕೂಡ ಮಾತಾಡಿಸ್ತೀನಿ. ಅವರು ಗಿರೀಶ್ ಅಂತೇಳಿ ಸರ್. ನಮಸ್ತೆ. ನಮಸ್ತೆ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ ಸರ್. ಹಾಗೆ ನೋಡ್ತಾ ಹೋಗ್ಬೋದಲ್ಲ ಸರ್, ನಿಮ್ಮ ಬರ್ಬೋದಲ್ಲ. ಖಂಡಿತ ಸರ್. ಸರ್, ಏನು ಸರ್ ಇದು ಆ್ಯಕ್ಚುಲಿ, ಏನು ಜೀವಧಾರ, ಹೇಗೆ ಶುರು ಮಾಡಿದ್ರಿ ನೀವು? ಸರ್, ನಾವು ಇದು ಸುಮಾರು 17 ವರ್ಷದ ಹಿಂದೆ. ಸೊ ಒಂದು ಚಿಕ್ಕದಾಗಿ ಒಂದು ಮೈಸೂರಿನ ಜನತೆಗೆ ಒಂದು ರಕ್ತದ ಅಭಾವನ ನೀಗಿಸಬೇಕು ಮತ್ತು ರಕ್ತದಾನ ಬಗ್ಗೆ ಅರಿವನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು 17 ವರ್ಷದಿಂದ ಈ ಒಂದು ಸಂಸ್ಥೆನ ಸ್ಟಾರ್ಟ್ ಮಾಡಿದ್ವು. ಸೊ ಅವತ್ತಿನ ದಿವಸ ಬ್ಲಡ್ ಕೊಡಲಿಕ್ಕೆ ತುಂಬ ಜನಗಳು ಹಿಂದೆ ನೋಡ್ತಿದ್ರು, ಇಂಜರಿ ಇದ್ದರು, ಇದ್ರ ಬಗ್ಗೆ ಅವೇರ್ನೆಸ್ ಇರಲಿಲ್ಲ. ಸೊ ಇವತ್ತು ತುಂಬ ಫಾರ್ ಬೆಟರು, ದಿನಕ್ಕೆ 60-70 ಜನ ವಾಲಂಟಿಯರ್ ಬ್ಲಡ್ ಡೊನೇಟ್ ಮಾಡ್ತಾಯಿದ್ದಾರೆ. ಸುಮಾರು 60-70 ಜನಕ್ಕೆ ನಾವು ನಮ್ಮ ರಕ್ತನಿಧಿಯಿಂದ ರಕ್ತ ಕೊಟ್ಟು ಅವರೊಂದು ಸರ್ವಿಸ್ ಕೊಡ್ತಾಯಿದ್ವಿ.
ಮೈಸೂರಿನ ಸುಮಾರು 160 ಆಸ್ಪತ್ರೆಗೆ ನಮ್ಮ ಬ್ಲಡ್ ಬ್ಯಾಂಕ್ ವತಿಯಿಂದ ನಾವು ಸರ್ವಿಸ್ ಕೊಡ್ತಾ ಇದ್ದೀವಿ ಸರ್. ಓಕೆ, ಅಂದರೆ ಈಗ ತಕ್ಷಣಕ್ಕೆ ಬ್ಲಡ್ ಬೇಕು ಅಂತೇಳಿ ಈಗ ವಾಟ್ಸಪ್ ಗ್ರೂಪಲ್ಲಿ ನಾವು ತುಂಬ ನೋಡ್ತೀವಿ, ಅರ್ಜೆಂಟ್ ಎಮರ್ಜೆನ್ಸಿ ಇದೆ, ನೀಡ್ ಇದೆ, ರಿಮೈಂಡರ್ ಅಂತ ಹಾಕ್ಬಿಟ್ಟು ಇಂಥ ವ್ಯಕ್ತಿಗೆ ಹಿಂಗೆ ಬೇಕು ಅವ್ರ ಫೋನ್ ನಂಬರ್ ಇರುತ್ತೆ. ಸೊ ಬಟ್ ಯಾರಿಗೂ ಕೂಡ ಜೀವಧಾರ ಇದೆ, ಸೊ ಇಲ್ಲಿ ಹೋದ್ರೆ ನಮ್ಗೆ ಬ್ಲಡ್ ಸಿಗುತ್ತೆ ಅನ್ನೋದು ಯಾರಿಗೂ ಕೂಡ ಅಷ್ಟು ಗೊತ್ತಾಗೋದಿಲ್ವ ಅಂತೇಳಿ ಸರ್? ಇಲ್ಲ, ಸುಮಾರು ಏನಿದೆ ಮೈಸೂರಿನಲ್ಲಿ ಏನು ಅಂತಂದರೆ ಸುಮಾರು 10 ರಕ್ತ ನಿಧಿಗಳಿದೆ, ಇನ್ಕ್ಲೂಡಿಂಗ್ ಹಾಸ್ಪಿಟಲ್ ಸೆಟಪ್ಸ್ ಅಲ್ಲೇ ರಕ್ತ ನಿಧಿ ಇದೆ. ಏನಾಗುತ್ತೆ ಅಂದರೆ ಕೆಲವು ಹಾಸ್ಪಿಟಲ್ಗಳಲ್ಲಿ ಫ್ರೆಶ್ ಬ್ಲಡ್ ಬೇಕಾಗುತ್ತೆ, ಸೊ ಇಮಿಡಿಯೇಟ್ ಆಗಿ ಅವ್ರದೇ ರಕ್ತ ಕೊಡ್ಬಿಟ್ಟು ಪೇಷಂಟಿಗೆ ಕೂಡ ಅಂತ ಒಂದು ವಿಧಾನ ಇದೆ. ಹಂಗಾಗಿ ಆ ಟೈಮಲ್ಲಿ ಲೈವ್ ಡೋನರೇ ಬೇಕು ಅಂತ ಒಂದು ಇದಿದೆ, ಹಂಗಾಗಿ ಅದು ಮೆಸೇಜ್ ಬರ್ತಾ ಇರುತ್ತೆ. ರಿಮೈನಿಂಗ್ ಏನು ನೆಸೆಸಿಟಿ ಏನಿದೆ, ಸೊ ಪ್ರತಿಯೊಂದು ಹಾಸ್ಪಿಟ್ಲಿಂದ ನಮಗೇನೆ ಫೋನ್ ಬರುತ್ತೆ. ಸೊ 90% ಏನು ರಕ್ತದ ಒಂದು ಫುಲ್ಫಿಲ್ ಇದೆ, 90% ಮೈಸೂರು ಜಿಲ್ಲೆಯಲ್ಲಿ ನಮ್ಮ ರಕ್ತನಿಧಿ ನೀಗಿಸ್ತಾ ಇದೆ ಸರ್. ಓಕೆ, ಅಂದರೆ ಇದು ಯಾವಾಗ ಶುರು ಆಯಿತು, ಎಷ್ಟು ಇದುವರೆಗೆ ಡೋನರ್ಸ್ ಬಂದಿದ್ದಾರೆ, ಎಷ್ಟು ಆಗಿದೆ, ಎಷ್ಟು ಅಂದರೆ ಲೆಕ್ಕ ಹಾಕೋಕ್ಕಾಗಲ್ಲ, ಒಂದು ಇಷ್ಟು ಲಕ್ಷಗಳು ಅಂತ ನಾರ್ಮಲ್ ಆಗಿರುತ್ತೆ ಸರ್? ನಂದು ರಕ್ತನಿಧಿ ಸ್ಟಾರ್ಟ್ ಆಗಿ 2004 ಸ್ಟಾರ್ಟ್ ಆಯಿತು, ಸೊ ಇಲ್ಲಿಗೆ 16.5-17 ವರ್ಷ ಮುಗೀತು. ಪ್ರತಿ ತಿಂಗಳು 1,500 to 1,750 ಬಾಟ್ಲು ನಾನು ಬ್ಲಡ್ನ ಕೊಡ್ತಾ ಇದ್ದೀನಿ ಪೇಷಂಟ್ಸ್ಗಳಿಗೆ. ಇಲ್ಲಿವರೆಗಾಗಿ 1 ವರ್ಷಕ್ಕೆ ಹೆಚ್ಚು ಕಡಿಮೆ 18,000 to 20,000 ಬ್ಲಡ್ಡು, ಟೋಟಲಿ ಹೆಚ್ಚು ಕಡಿಮೆ 3.5 ಲಕ್ಷ ಜನಗಳಿಗೆ ನಮ್ಮ ಬ್ಲಡ್ ಬ್ಯಾಂಕ್ ವತಿಯಿಂದ ರಕ್ತ ಕೊಟ್ಟಿದ್ದೀವಿ ಸರ್. ಓಕೆ, ಸೊ ನಾವು ಕೇಳ್ಪಟ್ಟೆ ಆ್ಯಕ್ಚುಲಿ ಅಂದರೆ ಯಾರಿಗೆ ದುಡ್ಡಿರಲ್ಲ, ಸೊ ಅವರಿಗೆ ಉಚಿತವಾಗಿಯೂ ಕೂಡ ಕೊಟ್ಟಿರುವಂಥ ಉದಾಹರಣೆಗಳಿದೆ ಅಂತೇಳಿ ನಿಮಗೆ ಸರ್? ಏನಿದೆ ಅಂತಂದರೆ ನಾವು ಮೆಡಿಕಲ್ ಪ್ರೊಫೆಷನ್ನಿಗೆ ಬರೋದು ಒಂದು ನಮ್ಮ ಭಾಗ್ಯ ಅಂತ ಅಂದ್ಕೋಬೋದು, ಅದು ದೇವರು ಕೊಟ್ಟ ವರ. ನೀವು ಏನೇ ಒಂದು ಅಂಗಡಿ ಮಾಡಿದರೆ, ಇನ್ನೊಂದು ಏನೇ ಮಾಡಿದರೆ ನೀವು ಸೇವೆ ಮಾಡಲಿಕ್ಕಾಗೋದಿಲ್ಲ. ಸೊ ಓನ್ಲಿ ಒನ್ ಮೆಡಿಕಲ್ ಪ್ರೊಫೆಷನ್ ಇರ್ಬೋದು, ಇಲ್ಲ ಹೋಟೆಲ್ ಬಿಸ್ನೆಸ್, 4 ಜನ ಬಂದವರಿಗೆ ಉಚಿತವಾಗಿ ಊಟ ಕೊಡ್ಬೋದು, ಅದೇ ರೀತಿಯಲ್ಲಿ ನಮ್ಮ ಬ್ಲಡ್ ಬ್ಯಾಂಕ್ ವತಿಯಿಂದ 4 ಜನ ಬ್ಲಡ್ ಉಚಿತವಾಗಿ ಕೊಡ್ಬೋದು. ಸೊ ಹಾಗಾಗಿ ಈ ದೇವರು ಕೊಟ್ಟ ಒಂದು ವರನ ನಾವು ಉಚಿತವಾಗಿ ಕೊಡೋ ಒಂದು ರೂಪದಲ್ಲಿ ನಾವು ವಿನಿಯೋಗಿಸ್ತಾ ಇದ್ವಿ ಸರ್. ಅಷ್ಟೇ ಸುಮಾರು 120 to 140 ಜನಕ್ಕೆ ಪ್ರತಿ ತಿಂಗಳು ಉಚಿತವಾಗಿ ಬ್ಲಡ್ ಕೊಡ್ತಾ ಇದ್ದೀವಿ. ಜೊತೆಗೆ ನಮ್ಮಲ್ಲಿ ಯಾರು ವಾಲಂಟ್ರಿ ಬ್ಲಡ್ ಡೊನೇಟ್ ಮಾಡ್ತಾರೆ, ಜೊತೆಗೆ ಬ್ಲಡ್ ಕ್ಯಾಂಪ್ಗಳಲ್ಲಿ ವಾಲಂಟ್ರಿಗೆ ಯಾರು ಡೊನೇಷನ್ ಮಾಡ್ತಾರೆ ಅಂಥವ್ರಿಗೆ ನಮ್ಮಲ್ಲಿ ಈವನ್ ಟೆಸ್ಟಿಂಗ್ ಚಾರ್ಜಸ್ಸು ಇಲ್ದಂಗೆ ಉಚಿತವಾಗಿ ಬ್ಲಡ್ ಕೊಡ್ತೀವಿ ಸರ್. ಓಕೆ, ಈಗ ಆ್ಯಕ್ಚುಲಿ ಇದು ಬ್ಲಡ್ಗಳನ್ನ ಕಲೆಕ್ಟ್ ಮಾಡುವಂಥ ರೂಮ್ ಇದೆ ಸರ್. ಮೊದಲೇ ಅದಾಗಿ ಏನಾಗುತ್ತೆ ಅಂತಂದರೆ ನಮ್ಮಲ್ಲಿ ಬಂದಂತಹ ಯಾರು ವಾಲಂಟ್ರಿ ಡೋನರ್ ಇರ್ಬೋದು, ಜೊತೆಗೆ ರಿಪ್ಲೇಸ್ಮೆಂಟ್ ಡೋನರ್ ಇರ್ಬೋದು, ಅವ್ರಿಗೆ ಮೊದಲನೇದೇ ಆಗಿ ನಾವು ಒಂದು ಫಾರಮ್ ಫಿಲ್ ಮಾಡಿಸ್ತಾ ಇದ್ವಿ. ಸೊ ಆ ಫಾರಮಲ್ಲಿ ಅವ್ರದ್ದು ಕಂಪ್ಲೀಟ್ ಡೀಟೇಲ್ಸ್ನ ತಗೊಂತೀವಿ, ಜೊತೆಗೆ ಅವ್ರ ಡೀಟೇಲ್ಸ್ ಆದಮೇಲೆ ನಮ್ಮಲ್ಲಿ ಅವ್ರಿಗೆ ಬೇಕಾದಂತಹ ಏನು ನೆಸೆಸರಿ ಇನ್ವೆಸ್ಟಿಗೇಷನ್ಸ್ ಅಂತ ಏನು ಹೇಳ್ತೀವಿ, ಹಿಮೋಗ್ಲೋಬಿನ್ ಇರ್ಬೋದು, ಬಿ ಪಿ ಒಂದಿರ್ಬೋದು, ಅದನ್ನು ಟೆಸ್ಟ್ ಮಾಡಿ ಅವ್ರದ್ದು ಬ್ಲಡ್ ಬ್ಲೀಡ್ ಮಾಡ್ತೀವಿ. ಸುಮಾರು 350 to 400 mL ನಾವನ್ನ ಬ್ಲಡ್ನ ತಾಂತೀವಿ ಒಬ್ಬ ಮನುಷ್ಯನಿಂದ. ಸೊ ಅದನ್ನು 3 ಭಾಗಗಳಾಗಿ ಬೇರ್ಪಡಿಸ್ತೀವಿ, ಒಂದು ಪ್ಲಾಸ್ಮಾ ಇರ್ಬೋದು, ಪ್ಲೇಟ್ಲೆಟ್ ಇರ್ಬೋದು. ಸೊ ಜೊತೆಗೆ ಆ ಒಂದು ಕೊಟ್ಟಂತಹ ವಾಲಂಟ್ರಿ ಡೋನರ್ಸ್ಗೆ ಬಂದವ್ರಿಗೆ ಅವ್ರಿಗೆ ನಮ್ಮಲ್ಲಿ ಬ್ಲಡ್ ಬ್ಯಾಂಕಿಂದ ಎಲ್ಲ ರಿಫ್ರೆಶ್ಮೆಂಟ್ ಕೊಡ್ತೀವಿ, ಜೊತೆಗೆ ಅವ್ರಿಗೆ ಪ್ರತಿಯೊಬ್ಬರಿಗೂ ಸರ್ಟಿಫಿಕೇಟ್ ಕೊಡ್ತೀವಿ. ಸೊ ಆ ಸರ್ಟಿಫಿಕೇಟ್ ಏನಂದರೆ ನೆಕ್ಸ್ಟು ಅವ್ರಿಗೆ ಫ್ರೆಂಡ್ಸ್ ಅವ್ರ ರಿಲೇಟಿವ್ಸ್ ಯಾವಾಗಲೂ ಬ್ಲಡ್ ಬೇಕು, ಸೊ ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಅಂತ ಗೊತ್ತಿರಲ್ಲ, ಆ ಟೈಮಲ್ಲಿ ಆ ಸರ್ಟಿಫಿಕೇಟ್ ತಂದರೆ ನಮ್ಮಲ್ಲಿ ಉಚಿತವಾಗಿ ಬ್ಲಡ್ ಕೊಡೋಂಥ ವ್ಯವಸ್ಥೆ ಇದೆ. ಇದು ಕರ್ನಾಟಕದಲ್ಲಿ ಮೊದಲ ಬಾರಿಗೆ ನಮ್ಮ ಜೀವಧಾರ ರಕ್ತನಿಧಿ ಮಾಡಿರೋಂಥ ಒಂದು ಫೆಸಿಲಿಟೀಸು. ಯಾಕೆ ಅಂತಂದರೆ ಇಡೀ ಮೈಸೂರು ಜಿಲ್ಲೆಯಲ್ಲಿ ರಕ್ತಕ್ಕೆ ಅಭಾವ ಇರಬಾರ್ದು, ಮೋಟಿವೇಟ್ ಆಗಬೇಕು, ವಾಲಂಟ್ರಿಯಾಗಿ ಬರಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ಒಂದು ಈ ಕ್ರೈಟೀರಿಯಾ ಮಾಡಿದ್ದೀವಿ. ಅಂದರೆ ಯಾರು ಬ್ಲಡ್ ಕೊಡ್ತಾರೆ ಇನ್ ಕೇಸ್ ಅವ್ರು ಯಾರೋ ಫ್ರೆಂಡ್ಸು ಅಥವಾ ಯಾರು ಫ್ಯಾಮಿಲಿ ಯಾರು ಬೇಕು ನೆಸೆಸಿಟಿ ಅಂದಾಗ ಆ ಒಂದು ಸರ್ಟಿಫಿಕೇಟ್ ತಂದು ಕೊಟ್ಟರೆ ಫ್ರೀ ಆಫ್ ಹೌದು ಫ್ರೀ ಆಫ್ ಕಾಸ್ಟ್ ಅಂದರೆ ಅವ್ರಿಗೆ ಯಾವ್ದು ಬೇಕೋ ಅದೇ ಸಿಗುತ್ತೆ. ಹೌದು, ಅವ್ರಿಗೆ ರಿಕ್ವೈರ್ಮೆಂಟ್ ಏನು ಬೇಕೋ ಆ ಬ್ಲಡ್ ಗ್ರೂಪ್ ನಮ್ಮಲ್ಲಿ ಕೊಡೋಂಥ ವ್ಯವಸ್ಥೆ ಇದೆ ಸರ್. ಓಕೆ, ತೀರಾ ರೇರ್ ಅನ್ನುವಂಥ ಬ್ಲಡ್ ಗ್ರೂಪ್ಗಳು ಸರ್ ನಮ್ಮಲ್ಲಿ ಏನಾಗುತ್ತೆ, ಈಗ ಟೋಟಲ್ ಒಂದು 6 ಗ್ರೂಪ್ಸ್ ಇದೆ, ಎ ಪಾಸಿಟಿವ್, ಬಿ ಪಾಸಿಟಿವ್, ಓ ಪಾಸಿಟಿವ್, ಜೊತೆ ಎ ನೆಗೆಟಿವ್, ಬಿ ನೆಗೆಟಿವ್, ಓ ಬಿ ನೆಗೆಟಿವ್, ಮತ್ತು ಎ ಬಿ ಪಾಸಿಟಿವ್, ಎ ಬಿ ನೆಗೆಟಿವ್, ಎಲ್ಲ ಗ್ರೂಪ್ಸ್ ಇದೆ. ಅದರಲ್ಲಿ ರೇರೆಸ್ಟ್ ಗ್ರೂಪ್ ಅಂದರೆ ಎ ಬಿ ನೆಗೆಟಿವ್, ಇದರಲ್ಲಿ ಏನು ಟೋಟಲ್ಲು ಪರ್ಸೆಂಟೇಜಲ್ಲಿ 0.5% ಮಾತ್ರ ಎ ಬಿ ನೆಗೆಟಿವ್ ಇರುತ್ತೆ, ಜೊತೆಗೆ ಎ ನೆಗೆಟಿವ್ ಇರೋದು, ಬಿ ನೆಗೆಟಿವ್ ಇರ್ಬೋದು, ಓ ನೆಗೆಟಿವ್ ಇರ್ಬೋದು, ಮ್ಯಾಕ್ಸಿಮಮ್ 2 to 3% ಇರುತ್ತೆ. ನಮ್ಮಲ್ಲಿ ಏನು ಅಂದರೆ ಎಲ್ಲ ಗ್ರೂಪ್ನ ಡೋನರ್ಸ್ ಲಿಸ್ಟ್ ಇರೋದ್ರಿಂದ, ಸೊ ಯಾವಾಗ ಎಮರ್ಜೆನ್ಸಿ ಬೇಕತ್ತೆ ಆ ಟೈಮಲ್ಲಿ ಅವ್ರಿಗೆ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿ ಅವ್ರನ್ನ ಕರೆದ್ಬಿಟ್ಟು ಬ್ಲಡ್ ಡೊನೇಷನ್ ಮಾಡಿಸೋ ಅಂತ ಒಂದು ಕಾರ್ಯ ಮಾಡ್ತಾ ಇದ್ದೀವಿ. ಅಂದರೆ ಈ ನೆಗೆಟಿವ್ ಅನ್ನೋದು ಇದೆ, ಅಂದರೆ ಎ ಬಿ ನೆಗೆಟಿವ್ ಇದೆಯಲ್ಲ, ತೀರಾ ರೇರ್ ಅದು. ಸೊ ಅದನ್ನೇನಾದ್ರು ಸ್ಟಾಕ್ ಮಾಡ್ಕೊಳ್ಳುವಂಥದ್ದು ಈ ಥರ ಏನೂ ಮಾಡೋಕ್ಕಾಗೋದಿಲ್ಲ ಸರ್? ಏನಾಗುತ್ತೆ, ಸ್ಟಾಕ್ ಮಾಡಿದರೆ ನೆಸೆಸಿಟಿ ಇಲ್ಲ, ಎಲ್ಲೂ ರಿಕ್ವೈರ್ಮೆಂಟ್ ಇಲ್ಲ ಅಂದರೆ ವೇಸ್ಟ್ ಆಗೋ ಅಂಥ ಸಂಭವ ಇರೋದ್ರಿಂದ ನಾವೇನು ಮಾಡ್ತೀವಿ, ಡೋನರ್ಸ್ನ ಹಂಗೇನೆ ನಂಬರ್ ಕಾರ್ಡು ಇಟ್ಕೊಂಡಿರ್ತೀವಿ.
ನಮಗೆ ನೆಸೆಸಿಟಿ ಬಂದಾಗ, ಪೇಷಂಟ್ಸ್ ರಿಕ್ವೈರ್ಮೆಂಟ್ ಬಂದಾಗ ಮಾತ್ರ ಅವ್ರನ್ನ ಕರೆದು ರಿಕ್ವೆಸ್ಟ್ ಮಾಡಿ ಬ್ಲಡ್ ಡೊನೇಟ್ ಮಾಡಿಸ್ತೀವಿ. ಅಂದರೆ ಒಂದು ಬ್ಲಡ್ ತೊಗೊಂಡ್ಮೇಲೆ ಎಷ್ಟು ದಿನಗಳ ಕಾಲ ಅದನ್ನ ಸ್ಟೋರೇಜ್ ಮಾಡ್ಬೋದು ಸರ್? ಸರ್, ಒಬ್ಬ ಮನುಷ್ಯನಿಂದ ರಕ್ತ ತೆಗೆದ ಮೇಲೆ ಸುಮಾರು 33 ದಿನ ನಾವು ಒಂದು ಬ್ಲಡ್ನ ಸ್ಟೋರೇಜ್ ಮಾಡ್ಬೋದು -4°C. ಸೊ 33 ದಿನ ನಾವು ಸ್ಟೋರ್ ಮಾಡ್ಬೋದು ಸರ್. ಆ 33 ದಿನದಲ್ಲಿ ಅದು ಎಲ್ಲ ಆಸ್ಪತ್ರೆಗಳಿಗೆ ಸರ್ಕ್ಯುಲೇಷನ್ ಆಗುವಂತ ಕೆಲಸ ಸರ್. ನಮ್ಮಲ್ಲಿ 33 ದಿನವರೆಗೂ ಇರೋದಿಲ್ಲ, ನಮ್ಮಲ್ಲಿ ದಿನ 60-70 ರಿಕ್ವೈರ್ಮೆಂಟ್ ಇರೋದ್ರಿಂದ ಇವತ್ತು ಕೊಟ್ಟಿದ್ದ ಬ್ಲಡ್ ನಾಳೆ ಇರೋದಿಲ್ಲ ನಮ್ಮಲ್ಲಿ. ಸೊ ಅಷ್ಟು ಇದೆ. ಜೊತೆಗೆ ಈಗ ನಾವು ಫುಲ್ಫಿಲ್ ಮಾಡ್ತಾ ಇರೋದು 80-90% ಮಾತ್ರ ಫುಲ್ಫಿಲ್ ಮಾಡ್ತಾ ಇದ್ವಿ. ಇನ್ನೂ 10% ಕೇರ್ ಸಿಟಿ ಇದೆ, ಬ್ಲಡ್ ಕೇರ್ ಸಿಟಿ ಇದೆ. ಸೊ ಕೇರ್ ಸಿಟಿ ಇರೋದ್ರಿಂದ ಏನಾಗ್ತಾ ಇದೆ, ಹಾಸ್ಪಿಟಲ್ ಅವರು ಸರ್ಜರಿನ ಪೋಸ್ಟ್ ಪೋನ್ ಮಾಡೋದಿರ್ಬೋದು, ಜೊತೆಗೆ ಹಿಮೋಗ್ಲೋಬಿನ್ ಕಡಿಮೆ ಇರೋದನ್ನ ಸಪ್ಲಿಮೆಂಟ್ರಿ ಕೊಟ್ಟು ಇಂಪ್ಲಿಮೆಂಟ್ ಮಾಡೋದಿರಬಹುದು, ಆ ಥರಕ್ಕೆ ಮೊರೆ ಹೋಗ್ತಾ ಇದ್ದಾರೆ. ಈ 100% ನಾವು ಬ್ಲಡ್ನ ಫುಲ್ಫಿಲ್ ಮಾಡಿದರೆ ಸೊ ಈ ಎಲ್ಲ ಪ್ರತಿಯೊಂದನ್ನು ನಾವು ನೀಗಿಸ್ಬೋದು, ಜೊತೆಗೆ 100% ನಾವು ಫುಲ್ಫಿಲ್ ಮಾಡ್ಬೋದು ಸರ್. ಸೊ ಒಂದು ಹಂತದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಏನೊಂದು ಮೃತರಾಗ್ತಾರೆ, ಒಂದು ಅಕಾಲಿಕ ಮರಣ ಆಗ್ತಾರೆ, ಆ ಸಂದರ್ಭದಲ್ಲಿ ಐ ಡೋನರ್ಸು ಮತ್ತು ಬ್ಲಡ್ ಡೋನರ್ಸು ತುಂಬ ಜಾಸ್ತಿ ಆದರೂ ಅನ್ನೋ ಲೆಕ್ಕಾಚಾರ ಒಂದು ಮಾಹಿತಿ ಇದೆ. ಆ್ಯಕ್ಚುಲಿ ಆ ಸಂದರ್ಭದಲ್ಲಿ ಏನಾದರೂ ಯೂತ್ಸ್ ಆಗಿರ್ಬೋದು, ಜನಗಳಾಗಿರ್ಬೋದು ಬಂದು ಅತಿ ಹೆಚ್ಚಾಗಿ ಬ್ಲಡ್ ಕೊಟ್ಟಿರುವಂಥ ಉದಾಹರಣೆ ಇದೆ? ಹೌದು ಸರ್. ಏನು ಪುನೀತ್ ರಾಜ್ಕುಮಾರ್ ಅವರು ಸತ್ತೋದ ನಂತರ ಕಾಲಾನಂತರ ಏನಾಯಿತು ಅಂದರೆ 30-40% ವಾಲಂಟ್ರಿ ಡೋನರ್ಸು ಇಂಪ್ರೂವ್ ಆಯಿತು ಸರ್. ಒಬ್ಬ ಮನುಷ್ಯ ಇದ್ದಾಗ ಏನು ಕೆಲಸ ಮಾಡ್ದ ಅಂತ ಗೊತ್ತಿಲ್ಲ, ನಾನು ಸತ್ತೋದ ಮೇಲೂ ಏನು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ಪ್ರೂವ್ ಮಾಡಿದ ಒಬ್ಬ ಅಪರೂಪದ ವ್ಯಕ್ತಿ. ಸುಮಾರು 100-150 ಜನ ಪ್ರತಿ ತಿಂಗಳು, 1.5 ವರ್ಷ ಪ್ರತಿ ತಿಂಗಳು 100-150 ಜನ ವಾಲಂಟ್ರಿಯಾಗಿ ಬ್ಲಡ್ ಡೊನೇಟ್ ಮಾಡಿದ್ದಾರೆ. ಲಾಸ್ಟ್ ಇಯರು, ಬಿಫೋರ್ ಲಾಸ್ಟ್ ಇಯರು ಅವರ ಹುಟ್ಟಿದ ಹಬ್ಬ ದಿವಸ 800-900 ಜನ ಬ್ಲಡ್ ಡೊನೇಷನ್ ಮಾಡಿದ್ದಾರೆ ಸರ್. ಅಂದರೆ ಅವರ ಬರ್ತ್ಡೇ ಸಂದರ್ಭ, ಬರ್ತ್ಡೇ ಸಂದರ್ಭದಲ್ಲಿ, ಅವ್ರದ್ದು ಡೆತ್ ಆನಿವರ್ಸರಿ ಸಂದರ್ಭದಲ್ಲಿ. ಸೊ ಈ ಥರ ಒಂದು ಹೆಂಗೆ ಇದೆ ಅಂದರೆ, ಯೂತ್ಸಲ್ಲಿ ಹೆಂಗೆ ಇದೆ ಅಂತಂದರೆ, ಪುನೀತ್ ರಾಜ್ಕುಮಾರ್ ಇಸ್ ರೋಲ್ ಮಾಡೆಲ್. ಅವ್ರ ಹೆಸರು ಹೇಳ್ಕೊಂಡಿಲ್ಲ ಸರ್ ಪುನೀತ್ ರಾಜ್ಕುಮಾರು, ಹಂಗಾಗಿ ನಾವು ಬ್ಲಡ್ ಡೊನೇಟ್ ಮಾಡ್ತಾ ಇದ್ದೀವಿ. ಸೊ ಅದೊಂದು ವಿಶೇಷ ಏನಂದರೆ, ಅವ್ರು ತೀರೋದ್ರೂ ಅವ್ರು ಒಂದು ಹಾಕಿಕೊಟ್ಟ ಒಂದು ಏನಿದೆ ಮಾರ್ಗದರ್ಶನಗಳಲ್ಲಿ ಯೂತ್ಸು ಇದ್ದಾರೆ ಸರ್, ಯೂತ್ಸು ತುಂಬ ಇದಾಗಿದ್ದಾರೆ, ಡೆವಲಪ್ ಆಗಿದ್ದಾರೆ. ಓಕೆ, ಅಂದರೆ ಆ ಸಂದರ್ಭದಲ್ಲಿ ಪುನೀತ್ ಸರ್ ಅವರ ಅಭಿಮಾನಿಗಳು ತುಂಬ ಜನ ಬಂದೇನಾದರೂ ಯಾವ್ದಾರು ನಮ್ಮ ಸಂಘದಿಂದ ಮಾಡ್ತಾ ಇದ್ದೀವಿ, ನೀವು ಬ್ಲಡ್ಗಳನ್ನ ತೊಗೊಂಡೋಗ್ಬೋದು ಈ ಥರ ಏನಾದ್ರು ಮಾಡಿದರೆ ಕ್ಯಾಂಪ್ಗಳನ್ನ ಮಾಡಿ? ಹೌದು ಸರ್, ಸುಮಾರು 15-20 ಆರ್ಗನೈಸೇಷನ್ ಏನು ಪುನೀತ್ ರಾಜ್ಕುಮಾರ್ ಅಭಿಮಾನಿ ಸಂಘದಿಂದಲೇ ಕ್ಯಾಂಪ್ ಆರ್ಗನೈಸ್ ಮಾಡಿದ್ದಾರೆ. ಸೊ ಅದರಲ್ಲಿ ಮೂಲವಾಗಿ ನಮ್ಮ ಒಂಟಿಕೊಪ್ಪಲಲ್ಲಿ ಒಂದು ಕ್ಯಾಂಪ್ ಮಾಡಿವು, ಇವರು ಕೃಷ್ಣ ಅಂತ ಹೇಳ್ಬಿಟ್ಟು ಸುಮಾರು 600-650 ಬಾಟ್ಲನ್ನ ಡೊನೇಟ್ ಮಾಡಿದ್ರು ಸಿಂಗಲ್ ಡೇನಲ್ಲಿ. ಸೊ ಅವತ್ತು ಅವರ ಶಿವರಾಜ್ಕುಮಾರ್ ಅವರ ಅಕ್ಕನ ಮಗ ಒಬ್ಬರು ಅವರು ಪಾರ್ಟಿಸಿಪೇಟ್ ಮಾಡಿದರು. ಸೊ ಅದು ದೊಡ್ಡ ಕ್ಯಾಂಪು, ಪುನೀತ್ ರಾಜ್ಕುಮಾರ್ ಅಲ್ಲಿ ಹೆಸರು ನಡೆದಂಥ ದೊಡ್ಡ ಕ್ಯಾಂಪು. ಓಕೆ ಸರ್, ಫೈನ್. ಈಗ ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ಬ್ಲಡ್ಗಳನ್ನು ಕೂಡ ಈಗಾಗಲೇ ಕೊಡ್ತಿರುವಂಥದ್ದು, ಜೊತೆಗೆ ರಿಫ್ರೆಶ್ಮೆಂಟ್ ಕೂಡ ಅವ್ರು ಆಗ್ತಾ ಇದ್ದಾರೆ. ಸರ್, ಆ್ಯಕ್ಚುಲಿ ನೀವು ಬ್ಲಡ್ಡು ಯಾಕೆ ಕೊಡಬೇಕು ಅಂತ? ನಿಮ್ಮ ಫ್ರೆಂಡ್ಗೆ ಬ್ಲಡ್ ಅವಶ್ಯಕತೆ ಇತ್ತು, ಹಾಗಾಗಿ ಬ್ಲಡ್ ಡೊನೇಟ್ ಮಾಡಿದ್ರು. ಇದೇ ಫಸ್ಟ್ ಟೈಮ್ ಸರ್. ನನ್ನ ಹತ್ರ ಇರೋದ್ರಿಂದ ಏನಾದರೂ ಯೂಸ್ ಇಲ್ಲ, ಬೇರೆ ಯಾರಿಗಾದರೂ ಪೇಷಂಟ್ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಒಂದು 4 ಮಂತ್ ಇಲ್ಲ 5 ಮಂತ್ಸ್ ಒಂದ್ಸಲ ಕೊಡ್ತಿರ್ತೀನಿ. ಕೊಡ್ತಾ ಇರ್ತೀನಿ. ಪರ್ಟಿಕ್ಯುಲರ್ ಇಲ್ಲೇ ಅಂತಲ್ಲ, ನನಗೆ ಗ್ರೂಪ್ಗಳಿದಾವಲ್ಲ ಅಲ್ಲಿ ಬೇಕು ಅಂತಂದಾಗ JSS ಅಲ್ಲಿ ಕೇರ್ ಹಾಸ್ಪಿಟ್ಲು ಆಮೇಲೆ ಎಲ್ಲಿ ಬೇಕು ಅಂತ ಎಲ್ಲ ಕೊಡ್ತೀನಿ. ಸರ್, ಇದನ್ನು ಒಂದು 6 ವರ್ಷದಿಂದ ಕೊಡ್ತಾ ಇದ್ದೀನಿ, ಒಂದು ವರ್ಷಕ್ಕೆ ಎರಡು ಸಲ ಕೊಡ್ತೀನಿ. ವರ್ಷಕ್ಕೆ ಎರಡು ಸಲ ಕೊಡ್ತೀನಿ. ಚೆನ್ನಾಗಿರುತ್ತೆ ಸರ್, ನಿಜ ಅದು. ಯಾಕಂದರೆ ಬಾಡಿಲಿ ಬ್ಲಡ್ ಸರ್ಕ್ಯುಲೇಷನ್ಸ್ ಎಲ್ಲ ಕೆಲವ್ರಿಗೆ ಆಗುತ್ತೆ, ಕೆಲವ್ರಿಗೆ ಆಗಲ್ಲ. ಬ್ಲಡ್ ಕೊಡೋದ್ರ ಮುಖಾಂತರ ಸ್ವಲ್ಪ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಸರ್. ಪೃಥ್ವಿ, ಸೊ ಇದು ಡೋನರ್ಸ್ಗಳ ಮಾತಾಗಿರೋದು, ಮತ್ತೊಬ್ಬರು ಈಗ ಜಸ್ಟ್ ಬ್ಲಡ್ನ ಕೊಟ್ಟು ಆ್ಯಕ್ಚುಲಿ ಅವ್ರು ಕೂಡ ರಿಫ್ರೆಶ್ ಆಗ್ತದೆ. ಸರ್, ಈಗ ಇನ್ನೊಬ್ರಿಗೆ ಹೆಲ್ಪ್ ಆಯ್ತದೆ ಅಂದರೆ ಏನಾದ್ರು ಮಾಡೋದು ಥರ ಮಾಡ್ಬೋದು. ಇಲ್ಲ ಇಲ್ಲ ಇಲ್ಲ, ಇದು 4ನೇ ಸಲ. 3 ಸಲ ಇನ್ನೊಂದು ಕ್ಯಾಂಪ್ ಬಂದಿತ್ತು ಅಲ್ಲಿ ನಮ್ಮ ಊರಿಗೆ, ಅಲ್ಲಿ ಕೊಟ್ಟಿದ್ದು. ಹಾಂ, ಇದು 4ನೇ ಸಲ. ಏನು ಅನ್ಸುತ್ತೆ ಆ್ಯಕ್ಚುಲಿ ಈಗ ಬ್ಲಡ್ಗೆ ತುಂಬಾ ಆ್ಯಕ್ಚುಲಿ ನೀಡಿದೆ, ಸಡನ್ನಾಗಿ ಬ್ಲಡ್ ಬೇಕು ಅಂತಂದ್ರೆ ಕೂಡ ಸಿಗೋದಿಲ್ಲ, ಈ ರೀತಿಯಾದಂಥ ಬ್ಲಡ್ ಬ್ಯಾಂಕು ಜೊತೆಗೆ ಬ್ಲಡ್ ಕೊಡೋದ್ರಿಂದ ಎಷ್ಟು ಅನುಕೂಲ ಆಗುತ್ತೆ ಅನ್ಸುತ್ತೆ? ತುಂಬ ಅನುಕೂಲ ಆಯಿತು ಸರ್, ಮಾಮೂಲಿ ಆ ಸರ್ಟಿಫಿಕೇಟಿಂದ ಒಳ್ಳೆ ಇದಾಯ್ತೆ. ಸೊ ಇದು ಡೋನರ್ಸ್ಗಳ ಒಂದು ಮಾತಾಗಿರುವಂಥದ್ದು. ಇದ್ರ ಜೊತೆಗೆ ಸಾಕಷ್ಟು ಸ್ಟಾಫ್ಗಳು ಕೂಡ ಇದ್ದಾರೆ, ಅವರು ಕೂಡ ಈಗಾಗಲೇ ನೋಡ್ಬೋದು, ಅವರು ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಪ್ರತಿಯೊಬ್ಬರ ಮಾಹಿತಿಗಳನ್ನು ಕೂಡ ಎಂಟ್ರಿ ಹಾಕ್ಕೊಳ್ಳುವಂಥ ಕೆಲಸಗಳನ್ನು ಕೂಡ ಮಾಡ್ತಾರೆ. ಇನ್ನು ಸ್ಟಾರ್ಟಿಂಗಲ್ಲೇ ಎಂಟ್ರೆನ್ಸಲ್ಲಿ ಈಗ ತುಂಬ ಜನ ಡೋನರ್ಸ್ಗಳು ಕೂಡ ಬಂದಿದ್ದಾರೆ, ಅಂದರೆ ಬೇರೊಬ್ಬರ ಪ್ರಾಣವನ್ನು ಉಳಿಸುವ ಒಂದು ನಿಟ್ಟಿನಲ್ಲಿ ಈ ಕೆಲಸ ಕಾರ್ಯ
ಒಂದು ಮಹತ್ವದ ಒಂದು ಪರಿಪೂರ್ಣವಾದಂಥ ಕೆಲಸ ಆಗ್ತಿರುವಂಥದ್ದು, ಒಂದು ಸಾರ್ಥಕತೆಯ ಒಂದು ಕೆಲಸ ಅಂತಲೇ ಹೇಳ್ಬೋದು. ಇನ್ನು ಸರ್ ಮುಂದಿನೂ ಕೂಡ ತುಂಬ ಜನ ಇದ್ದಾರೆ ಅನ್ಸುತ್ತೆ, ಸೊ ಅಲ್ಲೂ ಹೋಗಿ ನೋಡೋಣ ಹೇಗಿದೆ ಅಲ್ಲಿ ಅಂತ. ಸರ್ ಇದ್ರ ಜೊತೆಗೆ ಆ್ಯಕ್ಚುಲಿ ಯಾರಾದರೂ ಗ್ರೂಪ್ಗಳನ್ನ ಇದು ಮಾಡಬೇಕು ಅಂತಂದಾಗ ಅದು ಇದು ಲ್ಯಾಬ್ ಇದೆ ಆ್ಯಕ್ಚುಲಿ. ಏನು ಲ್ಯಾಬ್ ಸರ್? ಸರ್ ಇದು ಏನಾಗುತ್ತೆ ಅಂತಂದರೆ, ಮೊದಲು ನಾವು ಏನು ಡೋನರ್ಸು ಬ್ಲಡ್ ಡೊನೇಟ್ ಮಾಡ್ತಾರೆ, ಆ ಬ್ಲಡ್ನ ತೆಗೆದ ನಂತರ ನಾವು ಡೈರೆಕ್ಟಾಗಿ ಪೇಷಂಟ್ಸ್ಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಆ ಪೇಷಂಟ್ಗೆ ಕೊಡಲಿಕ್ಕೆ ಮುಂಚೆ ನಾವು ಎಲ್ಲ ಕಂಪ್ಲೀಟ್ ಸ್ಕ್ರೀನಿಂಗ್ ಟೆಸ್ಟ್ ಮಾಡ್ತೀವಿ. ಏನು ಟ್ರಾನ್ಸ್ಫರಬಲ್ ಡಿಸೀಸಸ್ ಅಂತ ಹೇಳ್ತೀವಿ ನಾವು, ಎಚ್ ಐ ವಿ ಇರ್ಬೋದು, ಎಚ್ ಸಿ ವಿ ಇರ್ಬೋದು, ಎಚ್ ಬಿ ಎಸ್ ಎ ಜಿ ಇರ್ಬೋದು, ವಿ ಡಿ ಆರ್ ಅಲ್ಲಿ ಇರ್ಬೋದು. ಟ್ರಾನ್ಸ್ಫರಬಲ್ ಡಿಸೀಸು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬನಿಗೆ ವ್ಯಕ್ತಿಗೆ ಟ್ರಾನ್ಸ್ಫರ್ ಆಗೋಂಥ ಡಿಸೀಸ್ ಏನಿದೆ ಅಷ್ಟು ಇನ್ವೆಸ್ಟಿಗೇಷನ್ಸ ನಮ್ಮಲ್ಲಿ ಆ ಡೋನರ್ ಇನ್ವೆಸ್ಟಿಗೇಷನ್ ಮಾಡಿ ದೆನ್ ಅವರ ಇದರಲ್ಲಿ ಯಾವುದೇ ರೀತಿಯಾದ ತೊಂದರೆ ಇಲ್ಲ ಅಂತ ಅಂದಮೇಲೆ ಕ್ರಾಸ್ ಮ್ಯಾಚ್ ಮಾಡಿ ಕೊಡೋ ಅಂಥದ್ದು ಈ ಬ್ಲಡ್ ಬ್ಯಾಂಕ್ನ ಒಂದು ಪ್ರೊಸೀಜರ್. ಸೊ ಬ್ಲಡ್ ಕೊಟ್ಟ ನಂತರ ನಮ್ಮಲ್ಲಿ ಇಲ್ಲಿ ಬಂದಾಗ ಟೆಸ್ಟಿಂಗ್ ಆಗುತ್ತೆ, ಅವರಲ್ಲಿ ಏನೂ ಕಾಯಿಲೆ ಇಲ್ಲ ಅಂತ ಅಂದಮೇಲೆ ನೆಕ್ಸ್ಟು ನಾವು ಪೇಷಂಟ್ಸ್ಗಳಿಗೆ ಕ್ರಾಸ್ ಮ್ಯಾಚ್ ಮಾಡಿ ಇಶ್ಯೂ ಮಾಡೋ ಅಂಥ ಪ್ರೊಸೀಜರ್ ಸರ್. ಓಕೆ, ಅಂದರೆ ಇಲ್ಲಿ ಆಲ್ಮೋಸ್ಟ್ ಟೆಂಪ್ರೇಚರ್ ತುಂಬ ಕೂಲ್ ಇದೆ, ನನಗೂ ಕೂಡ ಆ್ಯಕ್ಚುಲಿ ತುಂಬ ಕೂಲ್ ಆಗ್ತದೆ. ಏನು ಟೆಂಪ್ರೇಚರ್ ಇರುತ್ತೆ ಸರ್ ಇಲ್ಲಿ? ಸರ್ ಇದು ಏನು ಅಂತಂದರೆ, ಈವನ್ನು ನಮ್ಮದು -4 ಡಿಗ್ರಿ ಬ್ಲಡ್ ಬ್ಯಾಂಕ್ ರೆಫ್ರಿಜರೇಟರ್ ಇರುತ್ತೆ, ಜೊತೆಗೆ ಕಂಪ್ಲೀಟ್ ಟೆಸ್ಟಿಂಗ್ ಏರಿಯಾ, ಕಂಪ್ಲೀಟ್ AC ಇರಬೇಕು, ಮತ್ತು ಡಸ್ಟು ಏನು ಇರಬಾರ್ದು, ಜೊತೆಗೆ ಪ್ರತಿಯೊಂದು ಪ್ರೊಸೀಜರ್ಸ್ ಹೆಂಗೆ ಅಂತಂದರೆ, ಇದು ಒಂದು ಪೇಷಂಟ್ ಜೊತೆಗೆ ಪ್ರಾಣದ ಜೊತೆಗೆ ಆಟ ಆಡೋಂಥ ಒಂದು ವಿಚಾರ. ಸೊ ಬ್ಲಡ್ ಒಂದು ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆಗಿ ರಿಯಾಕ್ಷನ್ ಆಯಿತು ಅಂದರೆ ಪೇಷಂಟ್ಸು ಒಂದು ಪ್ರಾಣ ಹೋಗ ಅಂತ ಒಂದು ಪರಿಸ್ಥಿತಿನೂ ಇರುತ್ತೆ. ಅದರಿಂದ ನಾವು ಮಾಡೋ ಕೆಲಸ ಶ್ರದ್ಧೆ ಭಕ್ತಿ ಜೊತೆಗೆ ಪ್ರತಿಯೊಂದು ಪ್ರೊಸೀಜರ್ನೂ ಪ್ರೋಟೋಕಾಲ್ ರೀತಿಯಲ್ಲೇ ನಾವು ಮಾಡಬೇಕಾಗಿದೆ ಸರ್. ಓಕೆ, ಅಂದರೆ ಇಲ್ಲಿಂದ ಸ್ಟೋರೇಜ್ ಆಗಿ ನೆಕ್ಸ್ಟ್ ಮೇಲ್ಗಡೆ ಇನ್ನೊಂದು ಕಡೆ ಸ್ಟೋರೇಜ್ ಆಗುತ್ತೆ ಅದು ಬ್ಲಡ್ ಆ್ಯಕ್ಚುಲಿ ಸರ್? ಹೌದು ಸರ್, ನಮ್ಮಲ್ಲಿ ಏನು ಅಂತಂದರೆ ಇಲ್ಲಿ ಎಮರ್ಜೆನ್ಸಿ ಬೇಕು ಅಂದರೆ ಇಲ್ಲಿ ಸ್ವಲ್ಪ ಇಟ್ಕೊಂಡಿರ್ತೀವಿ, ಅದನ್ನು ಬಿಟ್ಟರೆ ಎಕ್ಸಸ್ ಇರೋದು ಮೇಲ್ಗಡೆ ಇಟ್ಕೊಂಡಿರ್ತೀವಿ, ಅದು -4 ಡಿಗ್ರಿ ಇರುತ್ತೆ, ಜೊತೆಗೆ -40 ಡಿಗ್ರಿನಲ್ಲಿ ಪ್ಲಾಸ್ಮಾ ಸ್ಟೋರ್ ಮಾಡ್ತೀವಿ, ಪ್ಲೇಟ್ಲೈಟ್ನ ಎಜಿಟೇಟ್ರಲ್ಲಿ ಪ್ಲೇಟ್ಲೈಟ್ನ ಸ್ಟೋರ್ ಮಾಡ್ತೀವಿ. ಪ್ಲೇಟ್ಲೈಟ್ ಯಾರಿಗೆ ರಿಕ್ವೈರ್ಮೆಂಟ್ ಬೇಕುತ್ತೋ ಪ್ಲೇಟ್ಲೈಟ್ ಕೊಡ್ತೀವಿ, ಪ್ಲಾಸ್ಮಾ ಯಾರಿಗೆ ರಿಕ್ವೈರ್ಮೆಂಟ್ ಬೇಕುತ್ತೋ ಪ್ಲಾಸ್ಮಾ ಕೊಡ್ತೀವಿ, ಬ್ಲಡ್ ಯಾರಿಗೆ ಬೇಕೋ ಅವರಿಗೆ ಓಲ್ ಬ್ಲಡ್ ಯಾರಿಗೆ ಬೇಕೋ ಅವರಿಗೆ ಬ್ಲಡ್ನ ರಿಕ್ವೈರ್ಮೆಂಟ್ ಪ್ರಕಾರ ಕೊಡ್ತಾ ಇದ್ದೀವಿ ಸರ್. ಓಕೆ, ಈ ಮೂರು ಜಾಸ್ತಿ ಅವಶ್ಯಕತೆ ಯಾವಾಗ ಬರುತ್ತೆ ಸರ್? ಅಂದರೆ ಪ್ಲೇಟ್ಲೈಟ್ಸ್ ಯಾರಿಗೆ ಜಾಸ್ತಿ, ಈ ನಾವು ಗೊತ್ತಿರೋಂಗೆ ಆಲ್ಮೋಸ್ಟ್ ಈ ಬೇರೆ ಬೇರೆ ಡಿಸೀಸಸ್ಗಳು ಜಾಸ್ತಿ ಬರ್ತಾ ಇರುತ್ತೆ, ಸೊ ಅಂಥವ್ರಿಗೆ ಈ ಪ್ಲಾಸ್ಮಾ ಬೇಕಾಗತ್ತಾ ಅಥವಾ? ಹೌದು ಸರ್, ಏನು ಈಗ ಬರ್ನಿಂಗ್ ಪೇಷಂಟ್ಸ್ ಅಂತ ಏನು ಹೇಳ್ತೀವಿ, ಸುಟ್ಟ ಗಾಯಗಳು ತುಂಬ ಆಗುತ್ತೆ, ಜೊತೆಗೆ ಕ್ಯಾನ್ಸರ್ ಪೇಷಂಟ್ಸ್ ಏನಿರುತ್ತೆ ಆ ಥರ ಪೇಷಂಟ್ಸ್ಗೆ ನಾವು ಮ್ಯಾಕ್ಸಿಮಮ್ ಪ್ಲಾಸ್ಮಾ ಯೂಸ್ ಮಾಡ್ತೀವಿ. ಜೊತೆಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ಡೆಂಗ್ಯೂ ಟೆಸ್ಟ್ ಏನಂತ ಇರುತ್ತೆ, ಪ್ಲೇಟ್ಲೆಟ್ಸ್ ಏನು ಕಡಿಮೆ ಇರುತ್ತೆ ಆ ಪ್ಲೇಟ್ಲೆಟ್ಸ್ನ ಡೆಂಗ್ಯೂ ಪೇಷಂಟ್ಸ್ಗೆ ನಾವು ಕೊಡ್ತಾ ಇದ್ದೀವಿ. ಜೊತೆಗೆ ಯಾರಿಗೆ ಈ ಸರ್ಜರಿ ಆಗಿರುತ್ತೆ, ಹಿಮೋಗ್ಲೋಬಿನ್ ಪರ್ಸೆಂಟೇಜ್ ಕಡಿಮೆ ಇರುತ್ತೆ, ಜೊತೆಗೆ ಡಿಲಿವರೀಸ್ ಇರುತ್ತೆ ಆ ಥರದವ್ರಿಗೆ VRBC ಏನು ಓಲ್ ಬ್ಲಡ್ ಅಂತ ಹೇಳ್ತೀವಿ ಅದನ್ನು ಕೊಡೋಕ್ಕೆ ಪ್ರೊಸೀಜರ್ ಇದೆ. ಮೂರು ಕೂಡ ರಿಕ್ವೈರ್ಮೆಂಟ್ ನಿಮ್ಗೆ ಜಾಸ್ತಿ ಪ್ರತಿದಿನ ಇರುತ್ತೆ ಸರ್? ಹೌದು ಸರ್, ಎಲ್ಲ ಸೇರಿ ಪ್ಲಾಸ್ಮಾ ಇರ್ಬೋದು, ಪ್ಲೇಟ್ಲೈಟ್ ಇರ್ಬೋದು, ಓಲ್ ಬ್ಲಡ್ ಇರ್ಬೋದು, ಎಲ್ಲ ಸೇರಿ ಸುಮಾರು 80-85 ಬಾಟ್ಲು ಪ್ರತಿದಿನ ರಿಕ್ವೈರ್ಮೆಂಟ್ ಇದೆ ಸರ್ ನಮಗೆ. ಓಕೆ, ಅಂದರೆ ಈಗ ಫ್ರೆಂಡಲ್ ಕೂಡ ತುಂಬ ಜನ ಇದ್ದಾರೆ, ಸೊ ಅವ್ರನ್ನೂ ಕೂಡ? ಖಂಡಿತ ಸರ್, ಖಂಡಿತ ಸರ್. ಆಲ್ಮೋಸ್ಟ್ ಪ್ರತಿದಿನ 1-to-1 ಬರ್ತಾನೆ ಅಂತ ಅಂದರೆ ಯೂಸ್ ಆಗಿರ್ಬೋದು, ಆಲ್ಮೋಸ್ಟ್ ಅವರು ಕೂಡ ಬಂದಿದ್ದಾರೆ ಅನ್ಸುತ್ತೆ. ಹೌದು ಸರ್. ಅಂದರೆ ಇಲ್ಲಿ ಎಷ್ಟೆಷ್ಟು ಕಾರ್ಯಕ್ರಮಗಳು ಇದುವರೆಗೂ ಇದೆ, ಎಷ್ಟು ಅವಾರ್ಡ್ಗಳು ಸಿಕ್ಕಿದೆ ಸರ್ ನಮಗೆ ಈ ಒಂದು ಸಾರ್ಥಕತೆಯ ಕೆಲಸಕ್ಕೆ? ಸರ್ ನೋಡಿ, ನಮಗೆಲ್ಲ ಇಂಟ್ರೆಸ್ಟ್ ಬರೋದು ಯಾವಾಗ ಅಂತಂದರೆ, ನಮ್ಮ ಮಾಡೋ ಸೇವಾ ಕಾರ್ಯಗಳನ್ನ ಗುರುತಿಸಿದಾಗ, ಇನ್ನೊಬ್ಬರು ಮೋಟಿವೇಟ್ ಮಾಡಿದಾಗ ನಮಗೆ ಇಂಟ್ರೆಸ್ಟ್ ಬರುತ್ತೆ. ಸೊ ಸೇವೆ ಅನ್ನೋದು ನಿರಂತರವಾಗಿರ್ಬೋದು, ಒಂದು ದಿನ ಮಾಡಿ, 2 ದಿನ ಮಾಡಿ, 3ನೇ ದಿನ ನಿಂತೋಗೋಂಥ ಸೇವೆ ಆಗಬಾರ್ದು. ನಮ್ಮ ಕೈಲಿ ಆಗೋವರೆಗೂ, ನಮ್ಮ ಜೀವಿತ ಆದವರೆಗೂ ಕಾರ್ಯ ಮಾಡಬೇಕು ಅನ್ನೋದು ನಮ್ಮ ಒಂದು ಇಂಟೆನ್ಷನ್. ನಾವು ಒಂದು ಹಳ್ಳಿಯಿಂದ ಬಂದು ಇವತ್ತು ಮೈಸೂರಿನಲ್ಲಿ ನಾವು ಈ ಒಂದು ಬ್ಲಡ್ ಬ್ಯಾಂಕ್ ಸ್ಟಾರ್ಟ್ ಮಾಡಿ ಒಂದೇ ಉದ್ದೇಶ ಏನು ಅಂತಂದರೆ, ಏನಾದರೂ ಸೇವೆ ಮಾಡಬೇಕು ಅಂತ. ಏನಾದರೂ ಮಾಡು, ಮೊದಲು ಮಾನವನ ಆಗು ಅಂತ ಏನು ಹೇಳ್ತೀವಿ. ಏನೆಲ್ಲ ಮಾಡ್ತಾರೆ, ಈಗ ದುಡಿಮೆ ಮಾಡಲಿಕ್ಕೆ ಯಾವುದೇ ಅಂತ ಬಿಸ್ನೆಸ್ ಮಾಡ್ತಾರೆ, ಪ್ರತಿಯೊಂದು ಮಾಡ್ತಾರೆ, ಆದರೆ ಸೇವೆ ಮಾಡಲಿಕ್ಕೆ ಅದಕ್ಕೆ ಅಂತ ಒಂದು ಯಾವುದು ಒಂದು ವಿಂಗ್ ಇಟ್ಕೊಂಡಿಲ್ಲ. ನಾವು ಈ ಒಂದು ಜೀವಾಧಾರ ರಕ್ತ ನಿಧಿ ಕೇಂದ್ರನ ಸೇವೆ ಮಾಡಲಿಕ್ಕೋಸ್ಕರನೇ ನಾವು ಒಂದು ಈ ವಿಂಗ್ ಸ್ಟಾರ್ಟ್ ಮಾಡಿದ್ದು. ಸೊ ಇದರಲ್ಲಿ ನಾವು ಸಾರ್ಥಕತೆಯನ್ನು ಕಂಡಿಟ್ಕೊಂಡಿದ್ವಿ, ಜೊತೆಗೆ ಸೆಲ್ಫ್ ಸ್ಯಾಟಿಸ್ಫೈಡ್, ಮನಸ್ಪೂರ್ವಕವಾಗಿ ಹೇಳ್ತೀವಿ ನಾವು ಇದರಿಂದ ತೃಪ್ತಿಯಾಗಿದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ ಸರ್. ಯಾರ್ಯಾರು ಇದ್ದರೆ ಸರ್ ನಿಮ್ಮ ಒಂದು ಟೀಮ್ ಅಲ್ಲಿ? ಸರ್ ಇದರಲ್ಲಿ ನಮ್ಮ ಫೌಂಡರ್ ಬಂದು, ಟ್ರಸ್ಟಿ ಬಂದು ಡಾಕ್ಟರ್ ಸುಧೀರ್ ದಾರ್ಬಾ ಅಂತ ಹೇಳ್ಬಿಟ್ಟು, ಅವರು ಕುಪ್ಪಮ್ಮಲ್ಲಿದ್ದಾರೆ, ಅವರು ಫೇಮಸ್ ಸರ್ಜನ್ನು. ಸೊ ಅವರ ಒಂದು ಮೋಟಿವೇಶನ್ನಲ್ಲಿ ನಾವು ಈ ಸಂಸ್ಥೆ ಸ್ಟಾರ್ಟ್ ಮಾಡಿವು. ಇವತ್ತು ಅವ್ರು ನಮ್ಮ ಜೊತೆಗಿದ್ದಾರೆ, ಅವರ ಆಶೀರ್ವಾದ ಇದೆ. ಜೊತೆಗೆ ನಮ್ಮ ಆತ್ಮೀಯರು, ನಮ್ಮ ಸ್ನೇಹಿತರು ಆದಂಥ ನನ್ನ ಬೆನ್ನೆಲುಬು ಆದಂತಹ CG ಮುತ್ತಣ್ಣ ಅಂತ ಹೇಳಿಬಿಟ್ಟು ಅವರು ನನ್ನ ಜೊತೆ ಇದ್ದಾರೆ. ಅದನ್ನು ಬಿಟ್ಟರೆ ಮನೋಜ್ ಕುಮಾರ್ ಅಂತ ಹೇಳ್ಬಿಟ್ಟು, ಲಯನ್ ಮನೋಜ್ ಕುಮಾರ್ ಅಂತ ಹೇಳ್ಬಿಟ್ಟು ಅವ್ರದ್ದೇ ಆದಂತಹ ಲಯನ್ಸ್ ಬ್ಲಡ್ ಬ್ಯಾಂಕ್ ಅಂತ ಬೆಂಗಳೂರಲ್ಲಿ ನಡೆಸ್ತಾ ಇದ್ದಾರೆ, ಅವರು ನಮ್ಮ ಜೊತೆಯಲ್ಲಿದ್ದಾರೆ. ನಾವು 4 ಜನ ಸೇರಿ ಕಟ್ಟಿದಂತಹ ಈ ಒಂದು ಸಂಸ್ಥೆಯಲ್ಲಿ ಇವತ್ತು ಒಂದು ದೊಡ್ಡ ಎಮರ ಆಗಿ ಬೆಳೆದಿದೆ. ಜೊತೆಗೆ ಎಲ್ಲದಕ್ಕಿಂತ ಇಂಪಾರ್ಟೆಂಟು, ನಾವು ಜನಗಳಿಗೆ ಸೇವೆ ಮಾಡ್ತಾ ಇದ್ದೀವಿ, ಸರ್ವಿಸ್ ಕೊಡ್ತಾ ಇದ್ದೀವಿ ಅನ್ನೋ ಒಂದು ಆತ್ಮತೃಪ್ತಿ ನಮಗಿದೆ ಸರ್.
ತೀರಾ ಎಮರ್ಜೆನ್ಸಿ ಅಂತೇಳಿ, ಈಗ ಮೈಸೂರಲ್ಲೂ ಸಿಗಲಿಲ್ಲ ಎಲ್ಲೂ ಸಿಗಲಿಲ್ಲ, ಆ ಥರ ಎಲ್ಲರೂ ಬೆಂಗಳೂರಿಂದ ಅಥವಾ ಬೇರೆ ಬೇರೆ ಜಿಲ್ಲೆಗಳಿಂದ ತುಂಬ ಅರ್ಜೆಂಟಲ್ಲಿ ತರಿಸಿರುವಂಥದ್ದು ಏನಾದ್ರು ಉದಾಹರಣೆಗಳಿದೆ? ಹೌದು ಸರ್, ನಾವು ಏನಾಯಿತು ಲಾಸ್ಟ್ ಟೈಮು ಕೋವಿಡ್ ಸಂದರ್ಭದಲ್ಲಿ ಏನು ಪ್ಲಾಸ್ಮಾ ಬೇಕಾಗಿತ್ತು ಮೈಸೂರಲ್ಲಿ, ಅವಾಗಿನ ಅವೇರ್ನೆಸ್ ಇರಲಿಲ್ಲ, ಪ್ಲಾಸ್ಮಾ ಡೊನೇಟ್ ಮಾಡೋ ಅಂತಿರಲಿಲ್ಲ, ಆ ಟೈಮಲ್ಲಿ ನಾವು ಬೆಂಗಳೂರಿಂದ ತರಿಸ್ಬಿಟ್ಟು ಕೋವಿಡ್ ಟೈಮಲ್ಲಿ ಕೋವಿಡ್ ಪ್ಲಾಸ್ಮಾನ ನಾವು ಸಪ್ರೇಷನ್ ಮಾಡಿಸಿ ಕೊಡ್ತಾ ಇದ್ದು, ಜೊತೆಗೆ ಮೈಸೂರಲ್ಲಿ ಎಮರ್ಜೆನ್ಸಿ ಇಲ್ಲ ಇಲ್ಲೂ ಸ್ಟಾಕ್ ಇಲ್ಲ ಅಂತಂದಾಗ ನಮ್ಮ ಅಲಯನ್ಸ್ ಬ್ಲಡ್ ಬ್ಯಾಂಕಿಂದ ತರಿಸ್ಕೊಂಡು ನಾವು ಇಲ್ಲಿ ಸರ್ವಿಸ್ ಕೊಡೋ ಅಂತ ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ನೆಗೆಟಿವ್ಸ್ ಗ್ರೂಪು ತುಂಬ ರೇರ್, ನೆಗೆಟಿವ್ಸ್ ಗ್ರೂಪು ಒಂದೇ ಸರಿ 5-6 ಬೇಕಾಗುತ್ತೆ, ನಮ್ಮಲ್ಲಿ ಒಂದಿರುತ್ತೆ. ಅಂಥ ಟೈಮಲ್ಲಿ ನಾವು ಮೈಸೂರು, ಮಂಡ್ಯ, ಚಾಮರಾಜನಗರ, ಮಡಿಕೇರಿ ಇರ್ಬೋದು, ಬೆಂಗಳೂರು, ಎಲ್ಲ ಕಡೆ ಎಲ್ಲ ಎನ್ಕ್ವೈರಿ ಮಾಡಿ ಅಲ್ಲಿಂದ ನಾವು ಆ ನೆಗೆಟಿವ್ ಗ್ರೂಪ್ನ ಅರೇಂಜ್ ಮಾಡಿಕೊಡೋ ಅಂತ ಕೆಲಸ ಮಾಡ್ತಾ ಇದ್ದೀವಿ ಸರ್. ಓಕೆ, ಇದ್ರ ಜೊತೆಗೆ ಗ್ರೂಪ್ಗಳನ್ನ ಮಾಡ್ಕೊಂಡಿದ್ರೆ ವಾಟ್ಸಪ್ ಗ್ರೂಪಲ್ಲಿ, ಅದ್ರಲ್ಲಿ ತುಂಬ ಜನ ಡೊನೇಟ್ ಮಾಡೋಕೆ ಬರ್ತಾರೆ ಅಥವಾ ಈ ಥರ ಬೇಕು ಅಂತ ರಿಕ್ವೈರ್ಡ್ ಏನಾದ್ರು ಆ ಥರ ಏನಾದ್ರು ಮೆಸೇಜಸ್ಗಳಿದೆ ಏನಾದ್ರು ಇದೆಯಾ? ಹೌದು ಸರ್, ನನಗೆ ದಿನಕ್ಕೆ ಸುಮಾರು 30-35 ಕಾಲ್ಸ್ ಬರುತ್ತೆ. ಈ ಬ್ಲಡ್ ಬೇಕು ಸರ್, ಇದು ನಿಮ್ಮಲ್ಲಿ ಸ್ಟಾಕ್ ಇದೆಯಾ, ಸೊ ಈ ಹಾಸ್ಪಿಟ್ಲಿಗೆ ಬೇಕು, ಸೊ ಏನು ಪ್ರೊಸೀಜರು. ಹಾಗಾಗಿ ದಿನಕ್ಕೆ 30-35 ಬರುತ್ತೆ. ಜೊತೆಗೆ ವಾಟ್ಸಪ್ ಗ್ರೂಪ್ ಅಂತೂ ಅದು ಅನ್ಕೌಂಟೆಡ್ ಗ್ರೂಪ್ಸಲ್ಲಿ ಅನ್ಕೌಂಟೆಡ್ ಮೆಸೇಜಸ್ ಬರ್ತಾ ಇರುತ್ತೆ. ಸೊ ನಮ್ಮಲ್ಲಿ ಅದಕ್ಕೆ ಆದಂಥ ಡೆಡಿಕೇಟೆಡ್ ಟೀಮ್ ಇದೆ. ಸೊ ನಾವೇನಾಗುತ್ತೆ, ನಾವು ಫ್ರೀ ಇರಲ್ಲ, ಸೊ ನಾವು ಸರ್ವಿಸ್ ಕೊಡೋದು ಇಂಪಾರ್ಟೆಂಟು. ನಮ್ಮಲ್ಲಿ ಟೀಮ್ ಇದೆ, ಅಡ್ಮಿನಿಸ್ಟ್ರೇಟಿವ್ ಇರ್ಬೋದು, ನಮ್ಮ PRO ಇರ್ಬೋದು, ಅವ್ರು ಏನು ಮಾಡ್ತಾರೆ ಅವರಿಗೆ ಫಾರ್ವರ್ಡ್ ಮಾಡಿದ್ರೆ ಅವರು ಅರೇಂಜ್ ಮಾಡೋ ಅಂತ ಒಂದು ಪ್ರೊಸೀಜರ್ ಮಾಡ್ತಾರೆ ಸರ್. ಓಕೆ, ಇಲ್ಲಿವರೆಗೂ ಆಲ್ಮೋಸ್ಟ್ ಹೇಳಿದ್ರೆ 3.5-4 ಲಕ್ಷ ಜನರಿಗೆ ಆ್ಯಕ್ಚುಲಿ ಬ್ಲಡ್ಗಳನ್ನ ಉಳಿಸಿದ್ರಿ, ಲಕ್ಷಾಂತರ ಜನರ ಪ್ರಾಣಗಳನ್ನ ಉಳಿಸಿದ್ರಿ. ಸೊ ಇನ್ನು ಮುಂದೆ ಆ್ಯಕ್ಚುಲಿ ಬ್ಲಡ್ ಯಾವ ರೀತಿ ಎಷ್ಟು ಮುಖ್ಯ, ಜೊತೆಗೆ ಅದನ್ನು ಜನರು ಏನಾದರೂ ಡೊನೇಟ್ ಮಾಡ್ತೀನಿ ಅಂತಂದರೆ ಅದರ ಪ್ರೊಸೀಜರ್ ಏನಿರುತ್ತೆ ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ಒಂದು ಮಾತಾಡಿ ಸರ್. ನಂದು ಒಂದು ಆಸೆ ಇದೆ, ಇಡೀ ಭಾರತ ದೇಶದಲ್ಲಿ ಮಧ್ಯಪ್ರದೇಶದಲ್ಲಿ ಇಂದೋರ್ ಅನ್ನೋ ಒಂದು ಸಿಟಿ ಇದೆ, ಆ ಸಿಟಿನಲ್ಲಿ ಎಕ್ಸಸ್ ಆಫ್ ಬ್ಲಡ್ ಇದೆ. ನಿಮಗೆ ಒಬ್ಬರ ಬ್ಲಡ್ ಬೇಕು, ಒಂದು ಬಾಟ್ಲು ಬ್ಲಡ್ ಬೇಕು ಅಂತಂದರೆ 10 ಜನ ವಾಲಂಟ್ರಿಗೆ ಬಂದು ಡೊನೇಟ್ ಮಾಡ್ತಾ ಇದ್ದಾರೆ. ಸೊ ಈಗಲೂ ಸ್ಟಿಲ್ ಟುಡೇ, ಸೊ ನಾವು ನಮ್ಮ ಭಾರತದಲ್ಲಿ ನಮ್ಮ ಮೈಸೂರನ್ನ ಆ 2ನೇ ಸ್ನಾನ ಮಾಡಬೇಕು ಅನ್ನೋ ಒಂದು ಆಸೆ ನನಗಿದೆ. ಮೈಸೂರಿನಲ್ಲಿ ಬ್ಲಡ್ ಬೇಕು ಅಂತಂದರೆ ಯಾರೂ ಕಷ್ಟಪಡಬಾರ್ದು, ಈಸಿಯಾಗಿ ಹೆಂಗೆ ತರಕಾರಿ ಅಂಗಡಿಗೆ ಹೋಗಿ ತರಕಾರಿ ತಗೊಂಬರ್ತಾರೆ ಅಷ್ಟೇ ಈಸಿಯಾಗಿ ಬ್ಲಡ್ ಬ್ಯಾಂಕಿಗೆ ಹೋಗಿ ಬ್ಲಡ್ ಸಿಗುತ್ತೆ ಅನ್ನೋ ಒಂದು ಕ್ರೈಟೀರಿಯಾ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ, ಮೋಟಿವೇಶನ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ, ಪ್ರೋಗ್ರಾಮ್ಸ್ಗಳು ಮಾಡ್ತಾ ಇದ್ದೀವಿ, ಮತ್ತು ವಾಲಂಟಿ ಡೊನೇಟ್ ಮಾಡಿದವರಿಗೆ ಆನರ್ ಮಾಡ್ತಾ ಇದ್ದೀವಿ. ಸೊ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ನಮ್ಗೆ ತಂದಾ ಇದ್ದೀವಿ, ಓನ್ಲಿ ಬಿಕಾಸ್ ಮೋಟಿವೇಶನ್ ಆಫ್ ಡೋನರ್ಸ್. ನಾವು ಹೇಳಿನಲ್ಲ ಇಂದೋರ್ ಇರೋ 10ನೇ ಸ್ಥಾನನ 7ನೇ ಸ್ಥಾನ ನಾವು ಮೈಸೂರು ಮಾಡಬೇಕು ಅನ್ನೋ ಒಂದು ನನ್ನದು ಕನಸಿದೆ. ಆ ಕನಸನ್ನ ನಮ್ಮ ಮೈಸೂರು ಜನತೆ ಈಡೇರಿಸ್ತಾರೆ ಅಂತ ಖಂಡಿತ ನಾನು ಅಂದ್ಕೊಂಡಿದ್ದೀನಿ ಸರ್. ಇದರಲ್ಲಿ ಏನು ಮಿಸ್ಯೂಸ್ ಆಗುವಂಥದ್ದೇನು ಇರಲ್ವ ಸರ್? ಆ್ಯಕ್ಚುಲಿ ಸರ್, ಕೆಲವ್ರ ಕಡೆಗೆ ನಾನು ಕೇಳ್ತೀನಿ, ಸರ್ ನಮ್ಮದೇ ಬ್ಲಡ್ ಕೊಡ್ತೀವಿ, ಬ್ಲಡ್ ಕೊಟ್ಟು ನಾವು ಯಾಕೆ ಫೀಸ್ ಕಟ್ಟಬೇಕು ಅನ್ನೋದವರು ಕೇಳ್ತಾರೆ. ಸೊ ನಾನು ಈಗ ಮೊದಲೇ ಹೇಳಿದಾರದ್ರಿಂದಲೇ, ನೀವು ಬ್ಲಡ್ ಕೊಟ್ಟ ಮೇಲೆ ನಿಮ್ಮ ಬ್ಲಡ್ನ ಡೈರೆಕ್ಟಾಗಿ ಪೇಷಂಟ್ಸ್ಗೆ ಕೊಡಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಆಗಂತಹ ಏನು ಟೆಸ್ಟಿಂಗ್ ಇದೆ ಅಷ್ಟು ಟೆಸ್ಟಿಂಗ್ನ ನಾವು ಕಂಪಲ್ಸರಿ ಮಾಡಲೇಬೇಕು. ಸೊ ಆ ಟೆಸ್ಟಿಂಗಿಗೆ ತಲುಪೋ ಅಂತಹ ಖರ್ಚು ವೆಚ್ಚಗಳನ್ನ ಏನು 1,650 ರೂಪಾಯಿ ಅಂತ ಇದೆಯೋ ಅದನ್ನು ನಾವು ಚಾರ್ಜ್ ಮಾಡಲೇಬೇಕು. ಇದು ನಾವು ಫಿಕ್ಸ್ ಮಾಡಿರೋ ಪ್ರೈಸ್ ಅಲ್ಲ, ಇದು ಸೆಂಟ್ರಲ್ ಗೌರ್ಮೆಂಟ್ ಅವರು ಫಿಕ್ಸ್ ಮಾಡಿರೋಂಥ ಪ್ರೈಸ್, ಇದು ಸೆಂಟ್ರಲ್ ಗೌರ್ಮೆಂಟ್ ಕ್ಯಾಪಿಂಗ್ ಪ್ರೈಸು. ಸೊ ನಾವು ಜಾಸ್ತಿನೂ ಮಾಡಲಿಕ್ಕಾಗೋದಿಲ್ಲ, ಕಡಿಮೆನೂ ಮಾಡಲಿಕ್ಕಾಗೋದಿಲ್ಲ, ಅದಕ್ಕೆ ತಗಲೋ ಅಂಥ ವೆಚ್ಚಗಳನ್ನ ನಾವು ಮಾಡ್ಬೋದು ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ಆ ಚಾರ್ಜಸ್ ಕಲೆಕ್ಟ್ ಮಾಡೇ ಮಾಡ್ತೀವಿ ಸರ್. ಅದು ನಾಟ್ ಓನ್ಲಿ ಇಲ್ಲಿ ಅಲ್ಲ, ಎಲ್ಲ ಇಡೀ ಭಾರತ ದೇಶದಲ್ಲಿ ಒಂದೇ ಒಂದು ಪ್ರೈಸ್ ಇದೆ ಸರ್. ಓಕೆ, ಅಂದರೆ ಈಗ ಬ್ಲಡ್ಡು ಯಾರು ಬಂದು ನಿಮಗೆ ಕೊಡ್ತಾರೆ, ಸೊ ಅವ್ರಿಗೆ ಒಂದು ಸರ್ಟಿಫಿಕೇಟ್ ಮತ್ತೆ ಸಿಗುತ್ತೆ, ಅವ್ರದ್ದೇನು ನಾರ್ಮಲ್ ದುಡ್ಡು ಏನು ಇಲ್ಲ ಸರ್? ಅದು ನಮ್ಮ ಬ್ಲಡ್ ಬ್ಯಾಂಕ್ ವತಿಯಿಂದ ನಾವು ಕೊಡ್ತಾ ಇರೋ ಒಂದು ಎಕ್ಸ್ಟ್ರಾ ಬೆನಿಫಿಟ್ಸು ಮತ್ತು ಎಕ್ಸ್ಟ್ರಾ ಫೆಸಿಲಿಟೀಸ್ ಫಾರ್ ಪೇಷಂಟ್ಸ್ಗೆ, ಡೋನರ್ಗೆ ಇರ್ಬೋದು. ಏನಕ್ಕೆ ಅಂತ, ಮೋಟಿವೇಶನ್ ಮಾಡಬೇಕು, ಡೊನೇಷನ್ ಜಾಸ್ತಿ ಆಗಬೇಕು, ಸೊ ಬ್ಲಡ್ಗೆ ಅವು ಏನು ಪ್ರಾಬ್ಲಮ್ ಆಗಬಾರ್ದು, ಸ್ಟಾಕ್ ಇಲ್ಲ ಅಂತ ನಾವು ವಾಪಸ್ ಕಳಿಸ್ಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಈ ಥರ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಸರ್. ಎಸ್, ಒಳ್ಳೆಯದಾಗಲಿ ಸರ್, ನಿಮ್ಮ ಕಾರ್ಯ ಇದೇ ರೀತಿ ಸಾಗಲಿ, ಮತ್ತು ಸಾಕಷ್ಟು ಜನರಿಗೆ ನಿಮ್ಮಿಂದ ತುಂಬ ಉಪಯೋಗ ಆಗ್ತಾ ಇದೆ, ಒಂದು ಸಾರ್ಥಕತೆ ಕೆಲಸ ಮಾಡ್ತಿದ್ದೀರಿ, ಇದು ಮುಂದೆ ಸಾಗಲಿ ಅನ್ನೋದಷ್ಟೇ ನಮ್ಮ ಆಶಯ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು, ಈ ವಾಹಿನಿ ಮುಖಾಂತರ ನಿಮಗೂ ಒಂದು ಧನ್ಯವಾದ ಹೇಳ್ತೀವಿ, ಡೋನರ್ಸ್ನ ಮೋಟಿವೇಟ್ ಮಾಡಿ, ಜೊತೆಗೆ ಬ್ಲಡ್ ಡೊನೇಟ್ ಮಾಡೋದ್ರಿಂದ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ ಇಲ್ಲ, ಜೊತೆಗೆ ನಿಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ. ನೀವು ಎಷ್ಟು ಬಾರಿ ಹೆಚ್ಚು ಬಾರಿ ರಕ್ತ ಡೊನೇಟ್ ಮಾಡ್ತೀರಾ ಅಷ್ಟು ನಿಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ. ಸೊ ರಕ್ತದಾನ ಮಾಡಿ ಜೀವ ಉಳಿಸಿ, ರಕ್ತದಾನ ಮಾಡಿ ಜಗತ್ತನ್ನು ಗೆಲ್ಲಿಸಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಹೇಳ್ತೀನಿ. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ. ಸೊ ಇದಿಷ್ಟು ಜೀವಧಾರ ಗಿರೀಶ್ ಅವರ ಒಂದು ಮಾತಾಗಿರುವಂಥದ್ದು. ಒಬ್ಬ ವ್ಯಕ್ತಿಯ ಅದು ಆರೋಗ್ಯ ವ್ಯಕ್ತಿಯ ಬ್ಲಡ್ ನಾನು ಡೊನೇಟ್ ಮಾಡೋದ್ರಿಂದ ಮತ್ತಷ್ಟು ಆರೋಗ್ಯ ವೃದ್ಧಿ ಆಗುತ್ತೆ. ಜೊತೆಗೆ ಬ್ಲಡ್ ಇಲ್ಲದೆ ಇರೋರಿಗೆ, ಅಂದರೆ ಯಾರಿಗೆ ರಕ್ತದ ಒಂದು ಅವಶ್ಯಕತೆ ಇದೆ ಅವರ ಪ್ರಾಣವನ್ನು ಒಂದು ಉಳಿಸುವಂಥ ಸುಸಂದರ್ಭವು ಕೂಡ ಎದುರಾಗುತ್ತೆ. ಆ ಸಂದರ್ಭ ಯಾವ್ದರ ಬೇಕಾರಾಗಿರ್ಬೋದು, ನಮ್ಮ ಕುಟುಂಬದವ್ರದ್ದು ಕೂಡ ಆಗಿರ್ಬೋದು, ಆ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಬ್ಲಡ್ ಅನ್ನೋದು ಕೂಡ ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ಳುತ್ತೆ. ಹಾಗಾಗಿ ನೀವು ಕೂಡ
ರಕ್ತದಾನವನ್ನು ಕೂಡ ಮಾಡಿ. ಸೊ ದಾನಗಳಲ್ಲೂ ಕೂಡ ಶ್ರೇಷ್ಠವಾದ ದಾನ ಅನ್ನದಾನ ಇದೆ. ಸೊ ಎಲ್ಲವೂ ಕೂಡ ಹೇಳ್ತಾ ಇರ್ತಾರೆ. ಅದರ ಜೊತೆಗೆ ರಕ್ತದಾನವು ಕೂಡ ಪ್ರಮುಖವಾದಂಥ ಒಂದು ಸ್ಥಾನದಲ್ಲಿದೆ. ಸೊ ಹಾಗಾಗಿ ನೀವು ಕೂಡ ರಕ್ತದಾನ ಮಾಡಿ ಒಬ್ಬ ವ್ಯಕ್ತಿಯ ಪ್ರಾಣವನ್ನು ಕೂಡ ಉಳಿಸಿ ಅನ್ನೋದಷ್ಟೇ ನಮ್ಮ ಆಶಯ. ಕ್ಯಾಮ್ರಾ ಪರ್ಸನ್ ಸುರೇಶ್ ನನ್ನವರು ಮೈಸೂರು ಫಸ್ಟ್.